ಡಿಜಿಟಲ್ ಪಾವತಿಗೆ ನಗದು ರಹಿತ ಮತ್ತು ಸಂಪರ್ಕವಿಲ್ಲದ ಸಾಧನವಾಗಿರುವ ಈ ರೂಪಿಗೆ ಆಗಸ್ಟ್ 2 ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ ಈ ರೂಪಿ ಕ್ಯೂಆರ್ ಕೋಡ್ ಹಾಗೂ ಎಸ್ಎಂಎಸ್ ಸ್ಟ್ರಿಂಗ್ ಆಧಾರಿತ ಈ ಓಚರ್ ಆಗಿದೆ ಇದನ್ನು ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ತಲುಪಿಸಲಾಗುತ್ತದೆ ಡಿಜಿಟಲ್ ಪಾವತಿ ಆಪ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರವೇಶಿಸದೆ ಸೇವಾ ಪೂರೈಕೆದಾರರಿಂದ ಈ ವೋಚರ್ ರೆಡಿ ಮಾಡಿಕೊಳ್ಳಬಹುದು ಜನರ ಸೇವೆಯಲ್ಲಿ ಆಗುವ ಸೋರಿಕೆ ತಡೆಯಲು ಈ ರೂಪಿ ಸಹಾಯಕವಾಗಲಿದೆ ಇದನ್ನು ಆಯುಷ್ಮಾನ್ ಭಾರತ ಔಷಧ ಪೌಷ್ಟಿಕಾಂಶದ ಸಹಾಯ ಉದ್ಯೋಗಿಗಳ ಕಲ್ಯಾಣ ಖಾಸಗಿ ಸಾಮಾಜಿಕ ಬದ್ಧತೆಯ ಭಾಗವಾಗಿ ಈ ಡಿಜಿಟಲ್ ವೋಚರ್ ಬಳಸಬಹುದು ಎಂದು ಪ್ರಧಾನಿ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಸಬ್ ಎಡಿಟರ್ ಬಿಜಿ ಸಂಪೂರ್ಣವಾಣಿ ನ್ಯೂಸ್ ಬೆಂಗಳೂರು